ರಾಜ್ಕುಮಾರ್ ಜೀವನದಲ್ಲೂ ಕೂಡ ಎಷ್ಟೋ ಎಷ್ಟೋ ಘಟನೆಗಳು ನಡೆದಿದೆ ನಡೀತಾ ನಡೆದಿದೆ ಏನೇ ಬಂದರೂ ಕೂಡ ಎಲ್ಲವನ್ನೂ ಕೂಡ ಸಮಾಧಾನ ತಗೋತಾಯಿದ್ರು ಯಾವುದನ್ನು ಕೂಡ ಅವರು ಅದು ಹಚ್ಚಿಸ್ಕೊಳಕ್ಕೆ ಹೋಗ್ತಿರಲಿಲ್ಲ ನಿಮಗೆ ಅದು ಹೇಳಿದ್ದೇನೋ ಗೊತ್ತಿಲ್ಲ ಅಮರಶಿಲ್ಪ ವಿಷಯ ಹೇಳಿದ್ನ ಅವ್ರು ಎಂಥ ಸಂದರ್ಭ ಬಂದರೂ ಕೂಡ ಅದನ್ನು ಹಾಗೇ ಸೌಮ್ಯ ತೊಗೊಂಬರ್ತಾಯಿದ್ರು ನಾನು ತೊಗೊಂಬ ಬಿ ಎಸ್ ರಂಗ ಅವರು ಮೆಡ್ರಾಸಲ್ಲಿ ಅಮರಶಿಲ್ಪಿ ಜಕ್ಕಣಾಚಾರಿ ಚಿತ್ರವನ್ನು ಅನೌನ್ಸ್ ಮಾಡ್ತಾರೆ ಜಕ್ಕಣಾಚಾರಿಯಾಗಿ ರಾಜಕುಮಾರ್ ಅಂತ ಬೆಲ್ಲ ಬಂದ್ಬಿಡ ಬಂದ್ಬಿಡುತ್ತೆ ಸಿಟಿಯಲ್ಲಿ ಬಂದ್ಬಿಡುತ್ತೆ ವಿಕ್ರಮ್ ಸ್ಟುಡಿಯೋದಲ್ಲಿ ಯಾತಿಗೆ ಮಾತು ಹೇಳ್ತೀನಿ ಅಂದರೆ ರಾಜ್ಕುಮಾರ್ ಅವರ ತಾಳ್ಮೆ ಸಹನೆ ಅದ್ರ ಮುಂದೆ ಯಾವುದೂ ಇಲ್ಲ ಅವರು ಎಲ್ಲವನ್ನೂ ಕೂಡ ಸೋತು ಸೋತು ಗೆದ್ದರೆ ವಿನಃ ನಾನು ಗೆದ್ದಿದ್ದೀನಿ ನಾನು ದೊಡ್ಡ ಆ ಕಲಾವಿದಂತೂ ಎಲ್ಲೂ ಮನುಷ್ಯ ಹೇಳಲೇ ಇಲ್ಲ ಅದಕ್ಕೆ ಇದು ಒಂದು ಸಾಕ್ಷಿ ಹೇಳ್ಬಿಡ್ತೀನಿ ಕೇಳಿ ವಿಕ್ರಮ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಪ್ರಾರಂಭ ಸರಜಾದೇವಿಯವರು ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಸರಿ ಬೆಳಿಗ್ಗೆ ಕಾರ್ ಬರುತ್ತೆ ವಿಕನ್ಸ್ಪುಡ್ಗೆ ರಾಜ್ಕುಮಾರ್ ಹೋಗ್ತಾರೆ ಅದು ಮೂರ್ತ ಹೊತ್ತಲ್ಲಿ ಇವ್ರಿಗೂ ಕೂತು ಮೇಕಪ್ ರೂಮಲ್ಲಿದ್ದಾರೆ ಇವರಿಗೆ ಮೇಕಪ್ಪು ಇನ್ನೂ ಯಾರು ಮಾಡೋಕ್ಕೆ ಬಂದಿಲ್ಲ ಪಕ್ಕದಲ್ಲಿ ಮೇಕಪ್ಪು ನಡೀತಾ ಇದೆ ಯಾರಿಗೆ ಕಲ್ಯಾಣ್ ಕುಮಾರ್ ನಡೀತಾ ಇದೆ ಕಲ್ಯಾಣ್ ಕುಮಾರ್ಗೆ ಹಿಡಿತ ಏನೋ ಮಗನ ಪಾತ್ರ ಅಲ್ವಾ ಆಮೇಲೆ ಸರ್ ಇದೇನಿದು ಅಂಥೇಳಿ ಶಾ ಮೂರ್ತಿ ರೆಡಿ ಬನ್ನಿ ಬನ್ನಿ ಅಂತ ಎಲ್ಲ ಕರಿತಿರ್ತಾರೆ ಆವಾಗ ರಾಜ್ಕುಮಾರನ ಇವ್ರಿಗೆ ಒಂಥರ ಆಗುತ್ತೆ ಏನು ಹೇಳ್ಕೊಳಕ್ಕೆ ಇಲ್ಲ ಅವರು ರಾಜ್ಕುಮಾರ್ ಅವ್ರಿಗೆ ಅವರು ಮೂರ್ತಿಗೆ ಹೋಗ್ತಾರೆ ಅಲ್ಲಿ ಸ್ಟುಡಿಯೋದಲ್ಲಿ ಎಲ್ಲ ಪೂಜೆ ಆಗುತ್ತೆ ಆಗ ಬಂದು ಬ ಬರ್ತೀನಿ ನಾನು ಇನ್ನು ಏನು ಮಾಡೋದು ಹೇಗೆ ಅಂತ ಇರ್ತಾರೆ ಇಲ್ಲ ಇದರಲ್ಲಿ ನೀವು ಕಲ್ಯಾಣ್ಕುಮಾರು ಜಕ್ಕಣಾಚಾರಿ ಆ ಮಗನ ಪಾತ್ರ ನೀವು ಮಾಡಬೇಕು ಅಂತ ಅಲ್ಲಿ ವಿಷಯ ಗೊತ್ತಾಗತ್ತೆ ಅವಾಗ ಏನಾಗಬೇಕು ಕೇಳಿ ಅಂತ ದೊಡ್ಡ ಗಲಾವಿದನಿಗೆ ಏನು ಹೇಳಿ ಏನು ಅನಿಸಿರ್ಬೇಕು ನೀವು ಹೇಳಿ ಅವ್ರ ಮೆಲ್ಲಗೆ ರಾಜ್ಕುಮಾರ್ ಅವರು ಯಾರಿಗೂ ಹೇಳಿದೆ ಕೇಳಿದೆ ಸ್ಟುಡಿಯೋದಿಂದ ಹೊರಗಡೆ ಬಂದು ಒಂದು ಆಟೋದಲ್ಲಿ ಮನೆಗೆ ಬಂದುಬಿಡ್ತಾರೆ ಇದು ನೋಡಿ ಇದು ಹೇಗೆ ಇದೊಂದಾಯಿತು ಇನ್ನೊಂದು ಅಷ್ಟೇ ಮನೆ ಬಂದು ಮನೆಗೆ ಬಂದ್ಬಿಟ್ರೆ ಆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ವಿಷಯ ಅಕ್ಕ ಇದು ಮಾಡಿದ ಬರುತ್ತೆ ಬೇಡ ಮಾತಾಡಬಾರ್ದು ಎಲ್ಲೂ ಮಾತಾಡ್ಬೇಡ ಇದನ್ನು ಸುಮ್ಮನೆ ಇದ್ಬಿಡೋದೇನು ಅಂಥೇಳಿ ನಮ್ಮ ಅಕ್ಕ ನಿಮ್ಗೆ ಗೊತ್ತಿಲ್ಲ ಪಾರ್ವತಮ್ಮನವರು ಪಾರ್ವತಮ್ಮನೇ ಕೊಬ್ಬ ಬಂದರೆ ಯಾರು ಈ ಕೇರ್ ಮಾಡ್ತಿರಲಿಲ್ಲ ಅಂಥ ಅದಕ್ಕೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೇನೆ ಭಕ್ತ ಕುಂಬಾರ ಶೂಟಿಂಗು ಭಕ್ತ ಕುಂಬಾರ ಶೂಟಿಂಗ್ ಗೋಲ್ಡನ್ ಸ್ಟುಡಿಯೋದಲ್ಲಿ ಯಾವುದು ಮಾತೆ ಮಾತಿಗೆ ಬಂದು ಹುಣಸು ಕೃಷ್ಣ ಮೂರ್ತಿಗಳು ಏನು ಹೇಳ್ಬಿಡ್ತಾರೆ ಮಾಂಸ ತಿಂದ ಬಂದರೆ ಸಾಹಿತ್ಯ ಕೊಟ್ಬಿಟ್ಟು ಎಲ್ಲ ಹಾಳಾಗೋಯ್ತಪ್ಪ ಅಂತ ಬಿಡ್ತಾರೆ ಅಂತ ಹೇಳಿಬಿಡ್ತಾರೆ ಯಾವ ಸಂದರ್ಭ ಹೇಳಿಬಿಟ್ಟಿರ್ತಾರೆ ಕೊನೆಗೆ ನಮ್ಮಕ್ಕವರು ನಮ್ಮ ಭಾವ ಪರತೆ ಪರತೆ ಬೇಡಮ್ಮ ಬೇಡ ಬೇಡ ಪರತೆ ನಮಗೆ ಸುಮ್ಮನೆ ಸರಿ ಭಕ್ತ ಕುಂಬಾರ ಶೂಟಿಂಗು ಮುಂಶ ಕೃಷ್ಣ ಮಾಡ್ತೀನಿ ಡೈರೆಕ್ಟ್ರು ಅದರಲ್ಲಿ ಪಾರ್ಟ್ ಮಾಡ್ತಾಯಿರ್ತಾರೆ ಪಾರ್ಟ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಅವರು ಗೊತ್ತಾರೆ ಕುಂಬಾರದಲ್ಲಿ ಕೈ ಕತ್ತರಿಸ್ಕೊಂಡಾಗ ಆ ಸೀನು ಆ ಹುಷಕ್ ವರ್ಷಕ್ಕೆ ಹುಣಸ ನೋಡಿಬಿಟ್ಟು ಏನಪ್ಪ ಎಂತ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಯ್ಯ ಎಷ್ಟು ಚೆನ್ನಾಗಿ ಮಾಡ್ದಪ್ಪ ರಾಜ ರಾಜ್ಕುಮಾರ್ ಅಂತ ಹೇಳ್ತಾರೆ ಅಷ್ಟು ನಮ್ಮ ಅಕ್ಕ ಆ ಕಡೆ ಇರ್ತಾರೆ ಇಲ್ಲವ ಕೃಷ್ಣಮೂರ್ತಿಗಳೇ ಮಾಂಸ ತಿನ್ನೋರು ನಮ್ಮ ಬಾಯಿ ಎಲ್ಲಿ ಬರ್ತದೆ ಸಾಹಿತ್ಯ ಅಮ್ಮ ತಾಯಿ ತಪ್ಪಾಗ ಅಂದರೆ ಕೇಳಿಸ್ಬಿಡಮ್ಮ ಅದೇ ಇಲ್ಲ ಯಾಕೆ ಉಷ್ಣಕೃತ ಬಂದು ಎಲ್ಲೋ ಹೇಳಿಬಿಟ್ಟಿರ್ತಾರೆ ಈ ಮಾತನ್ನು ಮಾಂಸ ತಿಂದರೆ ಬಾ ಸಾಹಿತ್ಯ ಕೊಟ್ಟವ್ರು ಅಂತ ಆಗ ನಮ್ಮಕ್ಕ ಆ ಸೀನ್ಗಳು ನೋಡಿಬಿಟ್ಟು ಉಷ್ಣ ಮೂರ್ತಿ ಬಂದು ಎಂಥ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ ಪುಣ್ಯಾತ್ಮ ನೀನು ಅಂತ ಹೇಳಿ ಅವಾಗ ನಮ್ಮಕ್ಕ ಹೇಳ್ತಾರೆ ಹೌದು ಕೃಷ್ಣಮೂರ್ತಿಗಳೇ ಮಾಂಸ ತಿಂದ್ರ ಬಾಯಿನಲ್ಲಿ ಸಾಹಿತಿ ಸಿಗ ಹಾಳಾಗೋಗ್ತದೆ ಇಲ್ಲಮ್ಮ ತಪ್ಪಾಯ್ತಮ್ಮ ನಾನಲ್ಲ ನಾನು ಏನೋ ಸಂದರ್ಭ ಅಂದ್ಬಿಟ್ಟೆ ಕಣಕ್ಕೆ ಚಂದ್ಬಿಡಬಂದ ಅಂತ ಹೇಳ್ತಾರೆ ಹಾಗೆ ಇದು ಯಾವಾಗ ಈ ಈ ಜಗಜ್ಜ್ಯೋತಿ ಬಸವೇಶ್ವರ ಶುರುವಾಗುತ್ತಿಲ್ಲ ನಾನು ಇಲ್ಲಿದ್ದೇನೆ ಎಂಬತ್ತರ ಎಂಬತ್ಮೂರು ಎಂಬತ್ನಾಲ್ಕು ಇರಬೇಕು ಭಕ್ತ ಅದು ಶೂಟಿಂಗು ಎಲ್ಲಿ ಬಂಡ್ರಾಸಲ್ಲಿ ನನಗೆ ನಮ್ಮ ಅಕ್ಕ ಫೋನ್ ಮಾಡಿದ್ರು ನೋಡಪ್ಪ ಜಗಜ್ಜೋತಿ ಬಸವೇಶ್ವರ ಒಂದು ಇದು ಮಾಡಿಸಿ ಕರ್ಬಸ್ತನರು ಬರ್ತಾರೆ ಅವ್ರಿಗೆ ಮಾಡ್ಕೊಂಡು ಎಲ್ಲ ಮಾಡಿ ಒಂದು ಒಂದು ಡಿಸೈನ್ ಮಾಡಿಸ್ಕೊಂಡು ತಂದುಬಿಡೋ ನಿನ್ನ ನಮ್ಮ ಮೆಟ್ರಾಸ ತೊಗೊಂಬಾ ನೀನು ಅಂತ ಸರಿ ನಾನೇನು ಮಾಡಿದೆ ಎಲ್ಲ ಡಿಸೈನ್ ಡಿಸೈನೆಲ್ಲ ಮಾಡಿಸ್ಕೊಂಡೆ ಕರ್ಬಸ್ನರು ಬಂದರು ಅವ್ರದ್ದೆಲ್ಲ ಕೇಳಿಕೊಂಡು ಏನೇನು ಮಾಡಬೇಕು ಹೇಗೆ ಮಾಡಬೇಕೆಲ್ಲ ಮಾಡಿ ಅದು ಬೆಳೆ ಬೆಳಿಗ್ಗೆ ಬಾ ಪಬ್ಲಿಸಿಟಿ ಕೊಡಬೇಕಲ್ಲ ಅದಕ್ಕೆ ಹೋಗಬೇಕು ಅಂತಕೊಂಡು ನಾನು ರೆಡಿ ಇದ್ದೀನಿ ಅಷ್ಟರಲ್ಲಿ ಇದು ಏನಾಗ್ಬಿಟ್ಟಿತ್ತು ಈ ಸುಧಾದಲ್ಲಿ ಒಂದು ಲೇಖನ ಬಂದ್ಬಿಟ್ಟಿತ್ತು ಎರಡು ಫೋಟೋ ಹಾಕ್ಬಿಟ್ಟು ರಾಜ್ಕುಮಾರ್ ಫೋಟೋ ಜೊತೆಲಿ ಅಶೋಕ್ ನಮ್ಮ ಅಶೋಕ್ ಅವ್ರ ಫೋಟೋ ರಾಜ್ಕುಮಾರ್ಗೆ ಒಂದು ಮೂಗು ಇಟ್ಬಿಟ್ಟು ನೋಡಿ ಇವರು ರಾಜ್ಕುಮಾರ್ ಬಸವಣ್ಣ ಮಾಡೋದು ಚೆನ್ನಾಗಿರುತ್ತೆ ಇವ್ರು ಮಾಡೋದು ಚೆನ್ನಾಗಿರುತ್ತಾ ಅಂತ ಹೇಳಿ ಒಂದು ಲೇಖನ ಬಂದುಬಿಡುತ್ತೆ ಆ ದೊಡ್ಡ ಗಲಾಟೆಗಳಾಯ್ತು ಬಿಡಿ ದೊಡ್ಡ ಗಲಾಟೆ ಆಗೇ ಕೊನೆಗೆ ನಾನು ನಮ್ಮ ಶಾಂತ ಕುಳ್ಳ ಶಾಂತರಾಜ್ ನನಗೆ ಗೊತ್ತಿರಬೇಕು ಅವನು ಸರ್ ದೊಡ್ಡ ಗಲಾಟೆಗಳೆಲ್ಲ ಮಾಡಿ ಅದೇನೋ ಪೊಲೀಸ್ ಕೇಸೆಲ್ಲ ಹಾಗೆ ಕೊನೆಗೆ ನಾವೆಲ್ಲ ಹೋಗಿ ಕೊನೆಗೆ ಅದರ ಬೇ ಆಯಿತು ಬಿಡಿ ಅದೇನೋ ಆಗೋಯ್ತು ಅದು ಬೇರೆ ವಿಷಯ ಇದು ನಡೀತಿದೆ ನಾನು ತಗೊಂಡು ಡಿಸೈನ್ ದಿನ ತೊಗೊಂಡು ಮದ್ರಾಸ್ಗೆ ಹೋದೆ ಅಲ್ಲಿ ಭಕ್ತ ನಡೀತಾ ಇದೆ ಅಷ್ಟಲ್ಲಿ ಇದೆಲ್ಲ ವಿಷಯಗಳೆಲ್ಲ ಬಂದಿದ್ದ ರಾಜ್ಕುಮಾರ್ ಎಲ್ಲೋ ಕಿವಿ ಬಿದ್ದಿದೆ ಈ ಥರ ಅಶೋಕ್ ಏನೋ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸರಿ ನಾನು ಹೋದೆ ಡಿಸೈನ್ ತೋರಿಸ್ದೆ ನಮ್ಮಕ್ಕ ಇದ್ರ ಜೊತೆ ನಾನು ನಮ್ಮ ಅಕ್ಕ ಇಬ್ಬರು ಹೋದ್ವಿ ಐ ಥಿಂಕ್ ಗೋಲ್ಡನ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಶೂಟಿಂಗ್ ನಡೀತಾ ಇದ್ದು ಅಲ್ಲಿ ವಿಜಯವಾಹಿನಿ ವಾಹಿನಿ ಸ್ಟುಡಿಯೋದಲ್ಲಿ ಭಕ್ತ ಪ್ರ ಭಕ್ತ ಪ್ರಹ್ಲಾದ ಶೂಟಿಂಗ್ ನಮ್ಮ ಬಾವ ನೋಡಿಬಿಟ್ಟು ಬೇಡ ಹಚ್ಚಿ ಹಂಗೆ ಪಡುಗು ಬ್ಯಾಂಡಿಂಗ್ ಮಾಡಗು ಅಂತ ಎಲ್ಲಿ ಪರ್ವತಮ್ಮ ನಿಮ್ಮ ಅಕ್ಕ ಎಲ್ಲಿ ಅಂದ್ರೆ ಪಾರ್ವತಿ ಎಲ್ಲಿ ಅಂದ್ರೆ ಅಕ್ಕ ಅಷ್ಟೊಂದು ಬರ್ತಾರೆ ಅಕ್ಕ ಬರ್ತಾರೆ ಪಾರ್ವತಿ ಒಂದು ಮಾತು ಹೇಳ್ತಾರೆ ಪಾರ್ವತಿ ಏ ಬ್ಯಾಡ ಪಾರ್ವತಿ ನಾನು ಮಾಡಲ್ಲ ಇದನ್ನು ಯಾಕ್ರಿ ಏನು ರೀ ನೀವು ಅಂತ ಹೇಳಿ ಇಲ್ಲ ಅದೇನೋ ಅಶೋಕಿನ ಮಾಡ್ತಾರಂತೆ ಅವರೇ ಮಾಡ್ಕೊಳ್ಳೇ ಬಿಡಿ ಅದಂಗೆ ರೀ ಅದು ರೀ ಆಗ್ತದೆ ಇಷ್ಟೆಲ್ಲ ಮಾಡಿ ಗರ್ಭಸ್ಥದ್ರೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಅಣ್ಣ ಮಾಡ್ತಾರೆ ಅಂತ ಹೇಳ್ಕೊಂಡು ನೀವು ಹೆಂಗೆ ರೀ ಹಿಂಗಂದ್ರೆ ಬೇಡ ನನಗೆ ಯಾಕೆ ಮನಸ್ಸು ಬರ್ತಾ ಇಲ್ಲ ಪಾರ್ವತಿ ನನ್ನ ಮನಸ್ಸಿಗೆ ಬೇಡ ಅಂತದ್ದು ಗೊತ್ತಲ್ಲ ನಾನು ಬೇಡ ಅಂದಿದ್ದು ಮನಸ್ಸು ಬಂದ್ ಬಂದಿದ್ದು ನಾನು ಮಾಡೋದಿಲ್ಲ ಗೊತ್ತಲ್ಲ ನಿನಗೆ ಇಲ್ಲ ರೀ ನೀವೇ ಹೇಳಿದಿರಲಪ್ಪ ಅದು ಆಯ್ತು ಅವತ್ತು ಹೇಳಿದ್ದೆ ಬೇಡ ಅಷ್ಟರ ಅಶ್ವಕ್ಕೆ ಬರ್ತಾರೆ ನಾನು ಅಲ್ಲೇ ಇದ್ದೀನಿ ನಮ್ಮ ಅಕ್ಕನೂ ಇದ್ದಾರೆ ಸೀದಾ ಬಂದು ಅಶೋಕ್ ಬಂದಿದ್ದೇನೆ ಅಣ್ಣನ ನಮಸ್ಕಾರ ಮಾಡ್ತಾರೆ ಕಾಲು ಬಿ ಅಣ್ಣ ನನ್ನ ಲೈಫ್ ಚೇಂಜ್ ಆಗಿಬಿಡ್ತ ಅಣ್ಣ ನನಗೆ ಬಿಟ್ಕೊಡಿ ಅಣ್ಣ ಅಂತ ಏನು ಅಶೋಕ್ ಅಂತ ಎಲ್ಲ ಬಸವಣ್ಣನ ನಾವು ಮಾಡ್ತೇಣ್ಣೆ ಅಯ್ಯ ಪರೋತಿ ಬಿಡು ಅಶೋಕ್ ಮಾಡ್ತೀವಿ ಮಾಡಲಿ ಬಿಡು ಏನು ರೀ ಇದು ಅಶೋಕ್ ಅವರೇ ನೀವು ಇಲ್ಲಮ್ಮ ನನ್ನ ಲೈಫ್ಗೆ ಬದಲಾವಣೆ ಆಗ್ಬಿಡ್ತಮ್ಮ ಸರಿ ನಮ್ಮ ಭಾವ ಯಾವತ್ತೂ ಕೂಡ ಇನ್ನೊಬ್ರು ಅನ್ನ ಕಿತ್ಕೊಳ್ಳೋಕೆ ರಾಜ್ಕುಮಾರ್ ಹೋಗೋದಿಲ್ಲ ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಅಂತೇಳಿ ಚಿನ್ನಪ್ಪ ಬೇಡ ಬೇಡ ಕೊಡಬೇಡ ಅದ ಆ ಪಬ್ಲಿಷಿಟಿ ಇನ್ನೂ ಹಾಗೆ ಇತ್ತು ಮಾಡಿದ್ದು ಡಿಸೈನ್ ಮಾಡಿಸಿದ್ದು ಭಾಳ ದಿವಸ ಮಡಿಕೊಂಡಿದ್ದು ಕೊನೆ ಕರ್ಬಸ್ ಏನಾದ್ರು ಗಲಾಟೆ ಮಾಡ್ತಾರೆ ಏನಪ್ಪ ಮುತ್ತರಾಜು ನೀನು ಅವರೊಬ್ಬರೇ ಕರೆದ ಮುತ್ತರಾಜು ಅಂತ ಕರೀತಾರೆ ಯಾಕಪ್ಪ ನಾನು ಮಾಡಬಾರ್ದ ಇಲ್ಲ ಬಿಳಿ ದಿನ ಅಶೋಕ್ ಅವರು ಆಸೆ ಪಟ್ಟಿದ್ದಾರೆ ಮಾಡಲಿ ಬಿಡಿ ಪಾಪ ಅವ್ರಿಗೂ ಆಸೆ ಅವರೊಬ್ರು ಕಲಾವಿದ ತಾನೆ ಅಂತೇಳಿ ಅಂದರೆ ರಾಜ್ಕುಮಾರ್ ಯಾವತ್ತೂ ಕೂಡ ಇನ್ನೊಬ್ಬರ ಒಬ್ಬರ ಮನಸ್ಸು ನೋವಾಗುತ್ತೆ ಅಂದರೆ ಆ ಕೆಲಸ ರಾಜ್ಕುಮಾರ್ ಮಾಡ್ತಿರಲಿಲ್ಲ ನಮ್ಮ ಶೋಕವ್ರು ಮಾಡಿದ್ರು ಅಭ್ಯಾಚಾರ ಮಾಡಿದ್ರು ಅದೇನೋ ಮಾತೆ ಮಹಾದೇವಿ ಪ್ರೊಡ್ಯೂಸ್ ಮಾಡಿ ಮಾಡಿದ್ರು ಅದನ್ನು ಗೊತ್ತು ಏನಾಯಿತು ಅಂತೇಳಿ ಅಂದರೆ ರಾಜ್ಕುಮಾರ್ ಎಂಥ ಸಂದರ್ಭ ಬಂದರೂ ಕೂಡ ಅವ್ರಿಗೆ ಎಷ್ಟು ನೋವಾದರೂ ಕೂಡ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಹೇಳ್ಕೊತಿರ್ಲಿಲ್ಲ ಅವರು ನೋವು ನೋವನ್ನಾಗೆ ಇಟ್ಕೊಂಡು ಅವ್ರು ಮಾಡ್ಕೊಂಡು ಬರ್ತಾಯಿದ್ರು ಅದು ರಾಜ್ಕುಮಾರ್ ಅವರ ಒಂದು ಒಂದು ದೊಡ್ಡ ಗುಣ ಅಂತ ಹೇಳಿದರೆ ತಪ್ಪಾಗಲಾರದು ಆ ಮನುಷ್ಯ ಅದೇನು ಅದೇನು ಆ ಸಂದರ್ಭಕ್ಕೆ ತಕ್ಕನಾಗ ಹಾಗೇ ಮೌನ ಹಾಬಿಡೋರು ಅದು ರಾಜ್ಕುಮಾರ್ ಒಂದು ವಿಶೇಷವಾದ ಗುಣ ಅಂತೆ ಅಂತ ಹೇಳಲಿಕ್ಕೆ ನನಗೆ ನಾನು ಅವ್ರ ಬಾಮ ಇದ್ದಾಗ ನನಗೊಂದು ಹೆಮ್ಮೆ ಅನಿಸುತ್ತಾರೆ